ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 2118 2118 ಸರ್ ಒಂದು ಸರ್ ರಿಪೀಟ್ ಮಾಡಿ ಸರ್ ದಯವಿಟ್ಟು 20118 2118 ಇಷ್ಟು ಬಿಟ್ ಪಾಯಿಂಟ್ಸ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ಬೀಟ್ನಲ್ಲಿ ಇದೇನು ಅಂದರೆ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಪಂಚ್ ಮಾಡಿದಾಗ ನಮಗೆ ಜಿ ಪಿ ಎಸ್ ಲೊಕೇಶನ್ ಗೊತ್ತಾಗ್ತದೆ. ಅಂದರೆ ಆ್ಯಕ್ಚುಲಿ ಅಲ್ಲಿ ಹೋಗಿದ್ರೆ ಮಾತ್ರ ಅದು ನಮಗೆ ಅಟೆಂಡೆನ್ಸ್ ಥರ. ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಮಾತ್ರ ಇತ್ತು. ಅವಾಗ ನಾವು ಏನಂದ್ರೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಎಲ್ಲ ಮಾಡಿದ್ವಿ. ನಾವು ಗುಲ್ಬರ್ಗದಲ್ಲಿ ಮಾಡಿದ್ವಿ, ಒಂದೊಂದು ಸ್ಟೇಷನಲ್ಲಿ ಆ ಥರ ಮಾಡಿದ್ವಿ. ಇದು ಇಡೀ ಕರ್ನಾಟಕ ಸ್ಟೇಟ್ ಮೊತ್ತನಿಗೆ ಇದೆ. ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು ಪರಿಣಾಮಕಾರಿಯಾಗಿ ಅಂದರೆ 2100 95% ಆಲ್ಮೋಸ್ಟ್ ಈಗ ಎಲ್ಲ ಪಂಚ್ ಆಗ್ತಾರೆ. ದಟ್ ಮೀನ್ಸ್ 95% ಬೀಟ್ ಎಕ್ಸಿಕ್ಯೂಷನ್ ಆಗ್ತಾರೆ. ಅದು 100% ನಾವು ಮಾಡೋದು ಈಗ ನಾವು ಮಾಡ್ತೀವಿ. ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ನಿನ್ನೆ ಮೊನ್ನೆಯಿಂದ ಮಾಡ್ತಾರೆ. ಸಿ ಸಿ ಕ್ಯಾಮ್ರಾ ಪ್ಲಾನ್ ಮಾಡಿದ್ದಾರೆ. 54 ಸಿ ಸಿ ಕ್ಯಾಮ್ರಾಸ್ ಇನ್ ಬೀದರ್ ಸಿಟಿ ಲೊಕೇಶನ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನ ಅಷ್ಟು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಸೋದಕ್ಕೆ ಕ್ರಮ ಸರ್. ಇದಕ್ಕೂ ಮುನ್ನ ಸರ್ ಸಿ ಸಿ ಕ್ಯಾಮ್ರಾಟಿ ಫಂಡಿಂದ ಕೊಟ್ಟಿದ್ರು ಸರ್, ಅವುಗಳನ್ನ ಅದು ಏನಂದ್ರೆ ಸುಮಾರು ಎಷ್ಟು ಒಂದೊಂದು ಕ್ಯಾಮ್ರಾ 1.5 ಲಕ್ಷ ರೂಪಾಯಿ ಮಾಡಿದ್ರು. ಸೊ ಅದ್ರ ಸಿಸ್ಟಮ್ ಏನಾಗಿತ್ತು ಮತ್ತೆ ಹೊಸ ಫುಕ್ಸಿದ್ರೆ ಹಳೆಯಬೇಕಾಗ್ತವೆ, ಅದು ಕೂಡ ಬಹಳ ಕಾಸ್ಟ್ಲಿ ಐಟಮ್ಸ್. ಇದು ಒಂದು 3-4 ವರ್ಷ ಆಯ್ತು. ಕೆಲವು ಸ್ಟೇಷನ್ಸ್ ನಲ್ಲಿ ಇರಬಹುದು. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 2118 2118 ಸರ್ ಒಂದು ಸರ್ ರಿಪೀಟ್ ಮಾಡಿ ಸರ್ ದಯವಿಟ್ಟು 2118 2118 ಇಷ್ಟು ಬಿಟ್ ಪಾಯಿಂಟ್ಸ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ಬೀಟ್ನಲ್ಲಿ ಇದೇನು ಅಂದರೆ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಪಂಚ್ ಮಾಡಿದಾಗ ನಮಗೆ ಜಿ ಪಿ ಎಸ್ ಲೊಕೇಶನ್ ಗೊತ್ತಾಗ್ತದೆ. ಅಂದರೆ ಆ್ಯಕ್ಚುಲಿ ಅಲ್ಲಿ ಹೋಗಿದ್ರೆ ಮಾತ್ರ ಅದು ನಮಗೆ ಅಟೆಂಡೆನ್ಸ್ ಥರ. ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಸರ್, ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಸ್ಟೇಷನ್ ಮಾತ್ರ ಇತ್ತು. ಅವಾಗ ನಾವು ಏನಂದ್ರೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಎಲ್ಲ ಮಾಡಿದ್ವಿ. ನಾವು ಗುಲ್ಬರ್ಗದಲ್ಲಿ ಮಾಡಿದ್ವಿ, ಒಂದೊಂದು ಸ್ಟೇಷನಲ್ಲಿ ಆ ಥರ ಮಾಡಿದ್ವಿ. ಇದು ಇಡೀ ಕರ್ನಾಟಕ ಸ್ಟೇಟ್ ಮೊತ್ತನಿಗೆ ಇದೆ. ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು ಪರಿಣಾಮಕಾರಿಯಾಗಿ ಅಂದರೆ 2118 95% ಆಲ್ಮೋಸ್ಟ್ ಈಗ ಎಲ್ಲ ಪಂಚ್ ಆಗ್ತಾರೆ. ದಟ್ ಮೀನ್ಸ್ 95% ಬೀಟ್ ಎಕ್ಸಿಕ್ಯೂಷನ್ ಆಗ್ತಾರೆ. ಅದು 100% ನಾವು ಮಾಡೋದು ಈಗ ನಾವು ಮಾಡ್ತೀವಿ. ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ನಿನ್ನೆ ಮೊನ್ನೆಯಿಂದ ಮಾಡ್ತಾರೆ. ಸಿ ಸಿ ಕ್ಯಾಮ್ರಾ ಪ್ಲಾನ್ ಮಾಡಿದ್ದಾರೆ. 54 ಸಿ ಸಿ ಕ್ಯಾಮ್ರಾಸ್ ಇನ್ ಬೀದರ್ ಸಿಟಿ ಲೊಕೇಶನ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನ ಅಷ್ಟು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಸೋದಕ್ಕೆ ಕ್ರಮ ಸರ್. ಇದಕ್ಕೂ ಮುನ್ನ ಸಿ ಸಿ ಕ್ಯಾಮ್ರಾಟಿ ಫಂಡಿಂದ ಕೊಟ್ಟಿದ್ರು ಸರ್, ಅವುಗಳನ್ನ ಅದು ಏನಂದ್ರೆ ಸುಮಾರು ಎಷ್ಟು 1 ಕ್ಯಾಮ್ರಾ 1.5 ಲಕ್ಷ ರೂಪಾಯಿ
ಭರ್ತಿ ಮಾಡಿದ್ರು. ಸೊ ಅದ್ರ ಸಿಸ್ಟಮ್ ಏನಾಗಿತ್ತು ಮತ್ತೆ ಮಸಾಲೆ ಕುಸಿದ್ರೆ ಹಣಗೇನಾಗ್ತವೆ, ಅದು ಕೂಡ ಬಹಳ ಕಾಸ್ಟ್ಲಿ ಐಟಮ್ಸ್ ಇದು. ಸಿಕ್ಕಿ ಒಂದು 3-4 ವರ್ಷ ಆಯ್ತು. ಕೆಲವು ಸ್ಟೇಷನ್ಸ್ ನಲ್ಲಿ ಇರಬಹುದು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 2118 2118 ಇಷ್ಟು ಬಿಟ್ ಪಾಯಿಂಟ್ಸ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ಬಿಟ್ನಲ್ಲಿ ಇದೇನು ಅಂದರೆ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಪಂಚ್ ಮಾಡಿದಾಗ ನಮಗೆ ಜಿ ಪಿ ಎಸ್ ಲೊಕೇಶನ್ ಗೊತ್ತಾಗ್ತದೆ. ಅಂದರೆ ಆ್ಯಕ್ಚುಲಿ ಅಲ್ಲಿ ಹೋಗಿದ್ರೆ ಮಾತ್ರ ಅದು ನಮಗೆ ಅಟೆಂಡೆನ್ಸ್ ಥರ. ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಸರ್, ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು. ಆವಾಗ ನಾವು ಏನಂದ್ರೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಎಲ್ಲ ಮಾಡಿದ್ವಿ. ನಾವು ಗುಲ್ಬರ್ಗದಲ್ಲಿ ಮಾಡಿದ್ವಿ, ಒಂದೊಂದು ಸ್ಟೇಷನ್ ಎಲ್ಲ ಮಾಡಿದ್ವಿ. ಇದು ಇಡೀ ಕರ್ನಾಟಕ ಸ್ಟೇಟ್ ಮೊತ್ತನೇ ಇದೆ. ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು ಪರಿಣಾಮಕಾರಿಯಾಗಿ ಅಂದರೆ 2118 95% ಆಲ್ಮೋಸ್ಟ್ ಈಗ ಎಲ್ಲ ಪಂಚ್ ಆಗ್ತದೆ. ದಟ್ ಮೀನ್ಸ್ 95% ಬೀಟ್ ಎಕ್ಸಿಕ್ಯೂಷನ್ ಆಗ್ತದೆ. ಅದು 100% ನಾವು ಮಾಡೋದು ಈಗ ನಾವು ಮಾಡ್ತೀವಿ. ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಇಂದ ನಾವು ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮ್ರಾ ಪ್ಲಾನ್ ಮಾಡಿದ್ದಾರೆ. 54 ಸಿಸಿ ಕ್ಯಾಮ್ರಾಸ್ ಇನ್ ಬೀದರ್ ಸಿಟಿ ಲೊಕೇಶನ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ಅಷ್ಟು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಸೋದಕ್ಕೆ ಕ್ರಮ. ಇದಕ್ಕೂ ಮುನ್ನ ಸರ್ ಸಿಸಿ ಕ್ಯಾಮ್ರಾಟಿ ಫಂಡ್ ಇಂದ ಕೊಟ್ಟಿದ್ರು ಸರ್, ಅವುಗಳನ್ನ ಅದು ಏನಂದ್ರೆ ಸುಮಾರು ಎಷ್ಟು ಒಂದೊಂದು ಕ್ಯಾಮ್ರಾ 1,00,000 ರೂಪಾಯಿ ಖರೀದಿ ಮಾಡಿದ್ರು. ಸೊ ಅದ್ರ ಸಿಸ್ಟಮ್ ಏನಾಗಿತ್ತು ಮತ್ತೆ ಮಸಾಲೆ ಕುಸಿದ್ರೆ ಹಣಗೇನಾಗ್ತವೆ, ಅದು ಕೂಡ ಬಹಳ ಕಾಸ್ಟ್ಲಿ ಐಟಮ್ಸ್ ಇದು. ಸಿಸಿ ಒಂದು 3-4 ವರ್ಷ ಆಯ್ತು. ಕೆಲವು ಸ್ಟೇಷನ್ಸ್ ನಲ್ಲಿ ಇರಬಹುದು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 2118 ಇಷ್ಟು ಬಿಗ್ ಪಾಯಿಂಟ್ಸ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ಬೀಟ್ನಲ್ಲಿ ಇದೇನು ಅಂದರೆ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಪಂಚ್ ಮಾಡಿದಾಗ ನಮಗೆ ಜಿ ಪಿ ಎಸ್ ಲೊಕೇಶನ್ ಗೊತ್ತಾಗ್ತದೆ. ಅಂದರೆ ಆ್ಯಕ್ಚುಲಿ ಅಲ್ಲಿ ಹೋಗಿದ್ರೆ ಮಾತ್ರ ಅದು ನಮಗೆ ಅಟೆಂಡೆನ್ಸ್ ಥರ. ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಸರ್, ಪ್ರಕಾಶ್ ನಿಕಮ್ ಅವ್ರು ಮಾಡಿದ್ರು ಮಾತ್ರ ಇತ್ತು. ಆವಾಗ ನಾವು ಏನಂದರೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಎಲ್ಲ ಮಾಡಿದ್ವಿ. ನಾವು ಗುಲ್ಬರ್ಗದಲ್ಲಿ ಮಾಡಿದ್ವಿ, ಒಂದೊಂದು ಸ್ಟೇಷನಲ್ಲಿ ಆ ಥರ ಮಾಡಿದ್ವಿ. ಇದು ಇಡೀ ಕರ್ನಾಟಕ ಸ್ಟೇಟ್ ಮೊತ್ತನೇ ಇದೆ. ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು ಪರಿಣಾಮಕಾರಿಯಾಗಿ ಅಂದರೆ 95% ಆಲ್ಮೋಸ್ಟ್ ಈಗ ಎಲ್ಲ ಪಂಚ್ ಆಗ್ತದೆ. ದಟ್ ಮೀನ್ಸ್ 95% ಬೀಟ್ ಎಕ್ಸಿಕ್ಯೂಷನ್ ಆಗ್ತದೆ. ಅದು 100% ನಾವು ಮಾಡೋದು ಈಗ ನಾವು ಮಾಡ್ತೀವಿ. ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಇಂದ ನಾವು ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮ್ರಾ ಪ್ಲಾನ್ ಮಾಡಿದ್ದಾರೆ. 54 ಸಿಸಿ ಕ್ಯಾಮ್ರಾಸ್ ಇನ್ ಬೀದರ್ ಸಿಟಿ ಲೊಕೇಶನ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ಅಷ್ಟು ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಸೋದಕ್ಕೆ ಕ್ರಮ. ಇದಕ್ಕೂ ಮುನ್ನ ಸಿಸಿ ಕ್ಯಾಮ್ರಾಟಿ ಫಂಡ್ ಇಂದ ಕೊಟ್ಟಿದ್ರು ಸರ್, ಅವುಗಳನ್ನ ಅದು ಏನಂದ್ರೆ ಸುಮಾರು ಎಷ್ಟು ಒಂದೊಂದು ಕ್ಯಾಮ್ರಾ 1,00,000 ರೂಪಾಯಿ ಖರೀದಿ ಮಾಡಿದ್ರು. ಸೊ ಅದ್ರ ಸಿಸ್ಟಮ್ ಏನಾಗಿತ್ತು ಮತ್ತೆ ಮಸಾಲೆ ಕುಸಿದ್ರೆ ಹಣಗೇನಾಗ್ತವೆ, ಅದು ಕೂಡ ಬಹಳ ಕಾಸ್ಟ್ಲಿ ಐಟಮ್ಸ್ ಇದು. ಸಿಕ್ಕಿ ಒಂದು 3-4 ವರ್ಷ ಆಯ್ತು. ಕೆಲವು ಸ್ಟೇಷನ್ಸ್ ನಲ್ಲಿ ಇರಬಹುದು ಸರ್. ಸರಿ ಕೊಟ್ಟರೆ
ಸರ್ ಮುಂದೆ ಬರುತ್ತೆ ಸರ್ ಮುಂದೆ ಬರ್ತೀನಿ ಹ್ಞೂ ಹ್ಞೂ ಹ್ಞೂ